ಮತ್ತೆ ಗೆಳೆಯರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ, ಇವತ್ತೊಂದು ಹೊಸ ವಿಡಿಯೋ. ಏನು ವಿಶ್ ಹೊಸ ವಿಡಿಯೋ ಅಂತ ಹೇಳ್ತಾ ಇದೀಯ ಅಂತ ಕೇಳ್ಬೋದು ನೀವು. ಏನಂದರೆ, ಈ ಸತಿ ಊರಿಗೆ ಹೋಗಿದ್ದೆ. ಊರಿಗೂ ಏನಕ್ಕೆ ಹೋಗಿದ್ದೆ ಅಂತ ನೀವು ಕೇಳೇಯಿಲ್ಲ, ಕೇಳಿರೋ ತುಂಬ ಜನ, ಆದರೆ ನಾನು ಏನು ಹೇಳಿಲ್ಲ. ಏನಕ್ಕಾದರೆ ಅಲ್ಲಿ ಒಂದು ವಿಶೇಷವಾದ ಒಂದು ಹಬ್ಬ ನಡೆಯುತ್ತೆ. ಶಿವರಾತ್ರಿ ಇವತ್ತಂದರೆ ನಾಳೆ ನಡೆಯೋದು ಹಬ್ಬ. ಅದು ಆ ಹಬ್ಬ ಇರುಪು ಜಾತ್ರೆ ಅಂತ. ಅಲ್ಲಿ ಏನಂದರೆ ಒಂದು ತುಂಬ ವಿಶೇಷವಾದ ದೇವರಲ್ಲಿ ಅಂದರೆ ಅಲ್ಲಿ ಒಂದು ಫಾಲ್ಸ್ ಇದೆ, ಎಲ್ಲರೂ ಗೊತ್ತಿರ್ಬೋದು. ಗೂಗಲಲ್ಲಿ ಹೊಡೆದು ನೋಡಿದ್ರೆ ಆ ಫಾಲ್ಸ್ ನಿಮಗೆ ಕಾಣ್ಬೋದು, ದೇವಸ್ಥಾನವೂ ಕಾಣ್ಬೋದು. ಆವಾಗ ಅಲ್ಲಿ ಆ ದಿನ ಅಲ್ಲಿ ಈ ಟೈಮಲ್ಲಿ ಎಲ್ಲ ಕಡೆ ನೀರು ಕಡಿಮೆಯಾಗಿ ನೀರು ಬರುತ್ತೆ. ಆ ಹಬ್ಬದ ದಿನ ಮಾತ್ರ ಅಂದರೆ ಆ ಜಾತ್ರೆ ದಿನ ಮಾತ್ರ ಅಲ್ಲಿ ತುಂಬ ನೀರು ಬರುತ್ತೆ. ಆಗಿನ ಕಾಲದಿಂದ ಹೇಳ್ಕೊಂಡು ಬಂದಿರೋ ವಿಷಯ ಏನಂದರೆ, ಆ ನೀರಲ್ಲಿ ಹೋಗಿ ಸ್ನಾನ ಮಾಡಿದ್ರೆ ಇವಾಗ ಎಷ್ಟೋ ಈಗ ಈ ವರ್ಷದಲ್ಲಿ ಮಾಡಿರೋ ಪಾಪಗಳೆಲ್ಲ ಆ ನೀರಲ್ಲಿ ಸ್ನಾನ ಮಾಡಿದ್ರೆ ಎಲ್ಲ ಕಳೆದೋಗ್ಬಿಡುತ್ತೆ, ಪಾಪ ಕರ್ಮ ಎಲ್ಲ ಕಳೆದೋಗ್ಬಿಡುತ್ತೆ ಅಂತ ಹೇಳಿದ್ದಾರೆ. ತುಂಬ ಆಗಿನ ಕಾಲದ ಹಂಗೆ ಹೇಳ್ಕೊಂಡು ಬರ್ತಾ ಇದ್ದಾರೆ. ನಮ್ಗೆ ಗೊತ್ತಿಲ್ಲ ನಿಜಾನ ಸುಳ್ಳು ಅಂತ. ಆದರೂ ಹೋಗಿ ಆ ಹಬ್ಬದ ದಿನ ಎಲ್ಲ ಹೋಗ್ಬಿಟ್ಟು ಅದೊಂದು ಹರಕೆ ಥರನೇ ಅಂದ್ಕೋಬೋದು. ಹೋಗಿ ನಾವಲ್ಲಿ ಸ್ನಾನ ಮಾಡಿಬಿಟ್ಟು ಅಂದರೆ ನೀರು ಬೀಳ್ತಾ ಇರ್ತದೆ, ಅಲ್ಲಿ ಹೋಗಿ ಸ್ನಾನ ಎಲ್ಲ ಮಾಡಿ ಬರ್ತೀವಿ. ನಾವಂತಲ್ಲ, ಯಾವ್ಯಾವ ದೇಶದಿಂದ ತುಂಬ ತುಂಬ ಊರಿಂದ ಎಲ್ಲ ತುಂಬ ಜನರು ಬರ್ತಾರೆ. ಆವಾಗ ಹಂಗೇನೆ ಅದಕ್ಕಾಗಿ ಹೋಗಿದ್ದೆ. ಮತ್ತು ಅಲ್ಲಿ ಸ್ವಲ್ಪ ನಮ್ಮ ಆನೆಗಾಗಿ ಸ್ವಲ್ಪ ದೇವ್ರ ಹತ್ರ ಕೇಳ್ಕೊಂಡಿದ್ದೆ, ಹಂಗಾಗಿ ಅವನೊಂದು ಹರಕೆ ನಿಂತು ಹಂಗಾಗಿ ಹಂಗೇನು ಹೋಗಿದ್ದೆ. ಹೋಗ್ಬಿಟ್ಟು ಅಲ್ಲಿ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನ ಇವಾಗ ನಿಮಗೆ ತೋರ್ಸೋ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ತುಂಬ ಜನರು ತುಂಬ ಇದ್ದರು, ತಾರಾವರೆ ಅದಕ್ಕೆ ಒಂದು ವಾಯ್ಸ್ ಬೇರೆ ಕೊಡ್ತಾ ಇದ್ದೀನಿ. ಪರವಾಗಿಲ್ಲ, ಬನ್ನಿ ವೀಡಿಯೋ ಇಷ್ಟ ಆದರೆ ಕೊನೆ ಗಂಟನ ನೋಡಿ. ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಒಂದು ಕಮೆಂಟ್ ಹಾಕ್ಬಿಡಿ, ಒಂದು ಲೈಕ್ ಮಾಡಿಬಿಡಿ, ದಯವಿಟ್ಟು ಸಹಾಯ ಮಾಡಿ. ಮತ್ತೆ ಬನ್ನಿ ವೀಡಿಯೋ ನೋಡೋಣ ಇವಾಗ. ಮತ್ತೆ ಗೆಳೆಯರೆ, ನೋಡ್ತಾ ಇರ್ಬೋದು ಇಲ್ಲಿ ಏನಂದರೆ, ಎಲ್ಲ ಕಾಣಿಕೆ ಅಂತ ಭಿಕ್ಷಕರಿಗೆ ಕಾಣಿಕೆ ಅಂತ 1 ರೂಪಾಯಿ 2 ರೂಪಾಯಿ ಅಂತ ಆ ಥರ ದುಡ್ಡು ಯಾರು ಕೊಡಲ್ಲ. ಇಲ್ಲಿ ಅಕ್ಕಿ ಕೊಡ್ತಾರೆ, ಅದೇ ಈ ಒಂದು ಹಬ್ಬದ ಏನು ವಿಶೇಷ ಏನಂತ ನನಗೂ ಗೊತ್ತಿಲ್ಲ. ಅದೊಂದು ಅರ್ಕೆ ಅಂತ ಅಂದ್ಕೊಂಡಿದ್ದೀನಿ ನಾನು. ನೋಡ್ತಾ ಇರ್ಬೋದು, ನಾವು ಏನು ತಗೊಂಡೋಗಿತ್ತಿಲ್ಲ, ಸುಮ್ಮನೆ ಬರೀ ಕೈಯಲ್ಲೇ ಹೋಗಿದ್ದು. ತುಂಬ ಜನರು ಅಕ್ಕಿ ಎಲ್ಲ ತಗೊಬಂದು ಕೊಡ್ತಾ ಇದ್ರು. ಮತ್ತು ಇಲ್ಲಿ ನೋಡಿ, ಎಲ್ಲ ರೌಂಡ್ ಆಗ್ತವ್ರೆ ದೇವ್ರನ್ನ ನೆನೆಸ್ಕೊಂಡು. ತುಂಬ ನೋಡಿ, ಎಲ್ಲ ಕಡೆಯೂ ಅಕ್ಕಿ ಇದೆ. ಎಷ್ಟು ನೋಡಿ, ಎಷ್ಟು ಜನ ಅಂದರೆ ಅಲ್ಲಿ ಯಾರು ಇಲ್ಲ ಅಂತ ಅಂದ್ಕೋಬೇಡಿ, ಅಲ್ಲೇ ಇರ್ತಾರೆ ಅವರು. ಕಾಣಿಕೆ ಅಂತ ಹೇಳ್ಬಿಟ್ಟು ತುಂಬ ಜನರು ಅಕ್ಕಿ ಕೊಡ್ತಾ ಇರ್ತಾರೆ, ಪಾಪದವ್ರು ಅಂತ ಹೇಳ್ಬಿಟ್ಟು ಭಿಕ್ಷೆ ಬೇಡವರಿಗೆ ಅಕ್ಕಿ ಕೊಡ್ತಾ ಇರ್ತಾರೆ. ನೋಡ್ತಾ ಇರ್ಬೋದು ನೀವು, ನೋಡಿ ಎಲ್ಲ ಒಂದೊಂದು ಇಷ್ಟು ಎಲ್ಲರಿಗೂ ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಅವರಿಗೆ ಅವ್ರ ಖುಷಿ, ದುಡ್ಡಾದರೂ ಕೊಡ್ಬೋದು ಇಲ್ಲಾದರೆ ಅಕ್ಕಿ ಆದರೂ ಹಾಕ್ಬೋದು. ನೋಡ್ತಾ ಇರ್ಬೋದು, ಇಲ್ಲ ನಮ್ಮ ಹಾಕ್ಕೊಂಡು ಹೋಗ್ತಾ ಇದೆ. ಹಂಗೆ ನಾವು ಹಿಂಗೆ ತುಂಬ ದೂರ ಇದೆ ಅದು. ಅಂದರೆ ಹೆಂಗಂದರೆ, ಈ ಹತ್ರ ಅಂತ ಅಲ್ಲ, ತುಂಬ ಆ ಬೆಟ್ಟ ಕಾಣ್ತಿದ್ದಲ್ಲ, ಆ ಬೆಟ್ಟ ತುದಿಗೆ ಹೋಗಬೇಕು, ಅಲ್ಲಿಂದ ನೀರು ಬರ್ತಾ ಇರೋದು. ತುಂಬ ದೂರ ನಡ್ಕೊಂಡು ಹೋಗಬೇಕು, ದೇವಸ್ಥಾನ ಹಿಂದೆನೇ ಆಗ್ಬಿಡ್ತು. ನೋಡ್ತಾ ಇರ್ಬೋದಲ್ಲ, ಸೂಪರ್ ಪ್ಲೇಸ್. ಮಾತ್ರ ಯಾರಾದರೂ ಫ್ರೀ ಆಗಿದ್ದರೆ ನೀವು ಹೋಗ್ಬಿಟ್ಟು ನೋಡ್ಕೊಬರ್ಬೋದು. ಇವಾಗ ಟಿಕೆಟ್ ತಗೊಳ್ತಾರೆ, ಆ ಹಬ್ಬದ ದಿನ ಟಿಕೆಟ್ ತೆಗಿಯಲ್ಲ. ಆಯಿತಾ, ನೀವು ತುಂಬ ಫ್ರೀ ಆಗಿದ್ದರೆ ಒಳ್ಳೆ ಪ್ಲೇಸ್ ಅಂದರೆ ಅಲ್ಲಿಗೆ ಹೋಗ್ಬೋದು ನೀವು. ಈ ಟೈಮಲ್ಲಿ ಜನ ತುಂಬ ಇರ್ತಾರೆ, ನೋಡ್ತಾ ಇರ್ಬೋದು ಇಷ್ಟು ಜನ ಇದ್ದಾರೆ. ಅಂದರೆ ನಾವು ಹೋಗಿ ತುಂಬ ಲೇಟಾಗಿ, ಇವರೆಲ್ಲ ನಮ್ಮ ಫ್ರೆಂಡ್ಸು ಹೆಂಗೆ ಕುತ್ಕೊಂಡು ನೋಡ್ತಾರೆ ನೋಡಿ. ಅಂದರೆ ಅರ್ಧಕ್ಕೆ ತುಂಬ ವೀಡಿಯೋ ತುಂಬ ಉದ್ದಾಗ್ಬಿಡ್ತೆ ಅಂತ ಕಟ್ ಮಾಡಿ ಹಾಕಿದ್ದೀನಿ. ತುಂಬ ಜನರು ಸ್ನಾನ ನೋಡಿ, ಸ್ನಾನ ಮಾಡ್ತಾ ಇರ್ತಾರೆ. ಫಾಲ್ಸ್ ನೋಡ್ತಾ ಇರ್ಬೋದು ಇಲ್ಲಿ. ಇಲ್ಲಿ ಇವಾಗ ಅರ್ಧನೇನೋ, ಅಲ್ಲಿ ನೀರು ಬೀಳ್ತಿದೆಯಲ್ಲ, ಅಲ್ಲಿಗೆ ಹೋಗ್ಬೇಕು ಮೀನು. ತುಂಬ ಜನ ರಶ್ ಆಗಿಬಿಟ್ಟು ಅಲ್ಲಿ ನಡೆಯೋಕ್ಕೇ ದಾರಿ ಇತ್ತಿಲ್ಲ. ಆ ಕಾರಣದಿಂದ ನಾವೇನು ಮಾಡ್ದೋ, ಅವರೆಲ್ಲ ಬರಲಿ ನಾವು ಆಮೇಲೆ ಹೋಗೋಣ ಅಂದ್ಕೊಂಡು ಕೂತ್ಕೊಂಡಿದ್ದೆ. ಆದರೆ ನಾವು ಹೋಗಿದ್ದೆ ತುಂಬ ಲೇಟಾಗಿ, ಎಲ್ಲ ಮುಗಿದೋಗ್ಬಿಟ್ಟಿತ್ತು. ತುಂಬ ಜನರು ಬಂದು ಹೋಗ್ಬಿಟ್ಟಿದ್ರು. ನಾವು ತುಂಬ ಒಂದು ಸಾಯಂಕಾಲ ಟೈಮಲ್ಲಿ ಹೋಗಿದ್ದು. ನೋಡ್ತಾ ಇರ್ಬೋದು ಎಲ್ಲ ಕಡೆ ಜನರು ನಿಂತ್ಕೊಂಡು ಫೋಟೋಸು ವೀಡಿಯೋಸು ಸ್ನಾನ ಎಲ್ಲ ಮಾಡ್ತವ್ರೆ ನೋಡಿ. ಆದರೆ ಅಲ್ಲಿ ಹೋಗಿ ತುಂಬ ರಶ್ ಅಂದರೆ ತುಂಬ, ಎಷ್ಟು ಅಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು, ನಮ್ಮ ಗೆಳೆಯರು, ಬನ್ನಿ ಹೋಗ್ಬಿಡೋಣ, ಆಗಲ್ಲಪ್ಪ ಜಾತ್ರೆಯಲ್ಲಿ ಆಗಲ್ಲ, ಇಲ್ಲಿ ನಿಲ್ಲಕ್ಕಾಗಲ್ಲ ಅಂತ. ಆದರೆ ನಾವು ಏನಾದರೂ ಪರವಾಗಿಲ್ಲ, ಅಲ್ಲಿಗೆ ಹೋಗೇ ಬೇಡೋಣ ಅಂತ ನಾವು ಅಂದ್ಕೊಂಡು ತುಂಬ ಜನರು ಹೋಗ್ತಾನೇ ಇದ್ದರು, ಬರ್ತಾನೆ ಇದ್ದರು. ಮುಂದೆ ನೋಡ್ಬೋದು ನೀವು ಎಷ್ಟು ಜನ ಇದ್ರಂದರೆ, ದೇವರೇ ನೆನೆಸ್ಕೊಂಡ್ರೆ ಬೇಜಾರಾಗ್ತಿತ್ತು. ನಿತ್ತು ಕೈ ಕಾಲಲ್ಲಿ ನೋವಾಗೋಯ್ತು, ಬರ್ತಾನೆ ಇದ್ದರು. ಇನ್ನೂ ಒಂಥರ ಯಾವ ಥರ ಅಂದರೆ ಒಂಥರ ಟಿಕೆಟ್ ತಗೊಳ್ತಾರ ಆಗೋಯ್ತು, ಅಲ್ಲಿ ಎಷ್ಟು ರಶ್ ಇದ್ದರು. ನಾವು ಹಂಗೆ ಕೂತ್ಕೊಂಡು ನಾವು ಎಲ್ಲ ಸ್ವಲ್ಪ ಜನ ಕಮ್ಮಿ ಆಗಲಿ ಅಂತಲೇ ಇದ್ದೋ. ತುಂಬ ಜನರು ಬರ್ತಾಯಿದ್ರು, ಗೊತ್ತಿರೋಲ್ಲ ತುಂಬ ಜನ. ಆದರೂ ಇದರಲ್ಲಿ ಏನು ಗೊತ್ತಾ, ನನ್ನ ಒಂದು 2-3 ಜನ ಮಾತಾಡಿದ್ರು ನೋಡಿಬಿಟ್ಟು, ನೀವು ಕಾಡಿನ ಮಕ್ಕಳು ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೀರಲ್ಲ ನೀವೆಲ್ಲ ಆನೆಯವ್ರ ಅಂತ. ಹೌದು ಅಣ್ಣ ಅಂತ ಹೇಳಿದೆ. ಆಗ ಪಪ್ಪ ಮಾತಾಡ್ಬಿಟ್ಟು ಹೋದರು. ಆಮೇಲೆ ಹಂಗೆ ಮೇಲೆ ಹತ್ಕೊಂಡು ಹೋದೋ, ಮೇಲೆ ಹತ್ಕೊಂಡು ಹೋಗ್ಬಿಟ್ಟು ನೋಡ್ಬೋದು ಇಲ್ಲಿ. ಅಲ್ಲಿ ಬೇರೆ ರೂಲ್ಸು, ತುಂಬ ಜನ ಪೊಲೀಸ್ ಅವರು ತುಂಬ ಇದ್ದರು. ಅಪ್ಪ ಅವರಂತೂ ನೋಡಬೇಡಿ, ಹಿಂಗೆ ತಳ್ಳಾಕೋದು
ಚಪ್ಪಲಿ ಹಾಕೊಂಡು ಹೋಗಂಗಿಲ್ಲ, ಅಲ್ಲಿ ಬಿಚ್ಚಿ ಹಾಕ್ಬಿಟ್ಟು ಹೋಗ್ಬೇಕು. ನಾವು ಬೇರೆ ಏನು ಮಾಡೋದು, ಇದೊಂದು ಮೆಟ್ಲು ಹಿಂಗೆ ಇತ್ತು, ಹತ್ತಕ್ಕೆ ಆಗ್ತಿತ್ತಿಲ್ಲ ನೋಡಿ. ನಮ್ಮ ಫ್ರೆಂಡ್ ಒಬ್ಬ ಹತ್ಕೊಂಡು ಹೋಯ್ತವನೆ, ಹತ್ತಕ್ಕೆ ಆಗ್ತಿತ್ತಿಲ್ಲ. ಅಲ್ಲಿ ಹತ್ತಿ ಹೋಗೋಷ್ಟಲ್ಲೇ ಫುಲ್ ಸುಸ್ತಾಗ್ಬಿಟ್ಟಿರ್ತದೆ, ಅಷ್ಟೊಂದು ದೊಡ್ಡ ಎತ್ತರ ಆಗಿರುತ್ತೆ ಅದು. ಅಂದರೆ ನಮಗೇನಾಗಲ್ಲ, ತುಂಬ ಅಭ್ಯಾಸ ಇಲ್ಲದವರಿಗೆ ನೋಡಿ. ಇಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ, ಇಲ್ಲಿನೇ ನೋಡ್ತಾ ಇರ್ಬೋದು ಎಷ್ಟು ಜನ ಅಂದರೆ, ತುಂಬ ಜನ ಇಲ್ಲಿ ನಿಂತು ನಿಂತು ಸಾಕಾಗಿ ಅಪ್ಪ ದೇವರೇ ಹೋಗ್ಬಿಡೋಣ ಹೋಗ್ಬಿಡೋಣ ಅನಿಸ್ತಿತ್ತು. ಅಂದರೆ ಆ ಥರ ಜನ ಸ್ಟಾಕ್ ಅಲ್ಲಿ ನೋಡಿ, ಎಷ್ಟು ಜನ ಇದ್ದಾರೆ ನೋಡಿ, ನೋಡ್ತಾ ಇದ್ದೀರಲ್ಲ ಅಲ್ಲಿ ನೋಡಿ. ಇನ್ನೂ ಆ ಕಡೆ ತುಂಬ ಜನ ಇದ್ದಾರೆ, ಆ ಕಡೆ ಎಲ್ಲ ದಾರಿನೇ ಇಲ್ಲ. ಕೆಳಗೆ ಸ್ನಾನ ಮಾಡ್ಬೋದಾದ್ರೆ ಅಲ್ಲೇ ಹೋಗಿ ಸ್ನಾನ ಮಾಡಿ, ಅಂದರೆ ಮೇಲಿಂದ ಬೀಳ್ತದೆ ಅಲ್ವ ನೀರು, ತುಂಬ ಚೆನ್ನಾಗಿ ಇರುತ್ತೆ. ಇದು ಎಲ್ಲಿ ಬರ್ಬೋದು ಅಂತ ನೀವು ಕೇಳ್ಬೋದು. ಇದು ಕೊಡಗಲ್ಲಿ ಇರ್ಪು ಅಂತ ಒಂದು ಜಾಗ, ಇರ್ಪಾಲ್ಸು. ಅಲ್ಲಿ ನೀವು ಗೂಗಲಲ್ಲಿ ಓಡಿದ್ರೆ ಈ ಪ್ಲೇಸ್ ತೋರಿಸುತ್ತೆ, ನೀವು ಈಸಿಯಾಗಿ ಹೋಗ್ಬೋದು. ತುಂಬ ಚೆಂದ, ಒಳ್ಳೆ ಪ್ಲೇಸು, ಸೂಪರಾಗಿದೆ. ಈ ಟೈಮಲ್ಲಿ ನೋಡಿ, ಜಾತ್ರೆ ಟೈಮಲ್ಲಿ ಹಿಂಗಾಗಿದೆ ಅಷ್ಟೇ, ಜನ ಇಷ್ಟಿದ್ದಾರೆ. ಇಲ್ಲ ಈ ಟೈಮಲ್ಲೆಲ್ಲ ಹೋದರೆ ಯಾರೂ ಇರಲ್ಲ, ಫ್ರೀಯಾಗಿ ಹೋಗಿ ನೀವು ಸ್ನಾನ ಮಾಡಿಕೊಂಡು ಸೂಪರಾಗಿ ಬರ್ಬೋದು. ಒಳ್ಳೆ ಪರಿಸರ ನೋಡ್ತಾ ಇರ್ಬೋದು. ಆಮೇಲೆ ಹೆಂಗೋ ಕಷ್ಟಪಟ್ಟು ಎದ್ದು ಬಿದ್ದು ಒದ್ದಾಡಿ ಬಂದೋ, ಬಂದು ಬಿದ್ದು ಎದ್ದು ಸ್ನಾನ ಮಾಡುವಾಗ ನೀವು, ನಾನು ಬಿದ್ದೋಗ್ಬಿಟ್ಟಿದ್ದೆ ಅಲ್ಲಿ. ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಬನ್ನಿ ವೀಡಿಯೋ ನೋಡಿ, ಹಂಗೇನು ನೋಡಿ. ನಮ್ಮ ಫ್ರೆಂಡ್ ಹತ್ರ ಕೊಟ್ಟಿದ್ದೆ ವೀಡಿಯೋ ಮಾಡೋಪ್ಪ, ವೀಡಿಯೋ ಮಾಡು ಅಂತ. ಅವ್ನು ವೀಡಿಯೋ ಮಾಡೋನು ಎಲ್ಲಿ ವೀಡಿಯೋ ಮಾಡಿದ್ದಾನೆ ಅಂದರೆ, ನಾವು ಆ ಕಡೆ ಈ ಕಡೆ ಹುಡುಕ್ತಿದ್ದೆ. ಇವರೆಲ್ಲ ನಮ್ಮ ಹುಡುಗರೆ ಪಾಪ ನೋಡಿ, ಅವ್ರು ನೋಡಿ ಆ ಕಡೆ ಇಲ್ಲಿ ಸ್ನಾನ ಮಾಡೋ ನೋಡಿ. ಆಮೇಲೆ ಬಿದ್ದು ನಾನು ಅಲ್ಲಿ ಸ್ವಲ್ಪ ಆಗಿದ್ರೆ ಬಿದ್ದು ಪಲ್ಟೆ ಹೋಗ್ಬಿಡ್ತಿದ್ದೆ. ಹಂಗೆ ಅಲ್ಲಿ ಹುಡುಕ್ತಾ ಇದ್ದೆ ನಾನು, ಆ ಕಡೆ ಆ ಕಡೆ ನೋಡ್ತಾ ಇದ್ದೆ. ಅಲ್ಲಿ ವೀಡಿಯೋ ಮಾಡೋಕ್ಕೆ ಅವನ್ನ ಅಲ್ಲಿ ಹೋಗು ಅಂತ ಹೇಳಿದ್ದೆ, ಅವನು ಅಲ್ಲಿ ಇಲ್ಲ, ಇಲ್ಲೇ ನಿಂತ್ಕೊಂಡು ವೀಡಿಯೋ ಮಾಡ್ತಿದ್ದೆ, ನಾನು ನೋಡಿಲ್ಲ. ಹಾಗೆ ಮುಂದೆ ಹಿಂಗೆ ನೋಡ್ಕೊಂಡು ನೋಡ್ಕೊಂಡು ಹೋದೆ ನೋಡಿ, ನೀರು ಬರ್ತಾ ಇದೆ. ಇವನಂತೂ ಕ್ಯಾಮರನ ನೋಡಿ ಮುಚ್ಚಾಕ್ತವನೆ, ಅಲ್ಲಿ ಅಲ್ಲೆಲ್ಲಿ ನಾನು ಝೂಮ್ ಮಾಡ್ತವನೆ. ಸ್ನಾನ ಮಾಡೋ ತಂಗೆ ಹೋಗೋದೆ, ನಾನು ನಿಂತ್ಬಿಟ್ಟು ಬರ್ತಾರೆ. ತುಂಬ ಜೋರಾಗಿ ನೀರು ಬೀಳುತ್ತೆ ಅಪ್ಪ, ಹೆಂಗಂದ್ರೆ ಬಂಡೆಕಲ್ಲು ತಲೆ ಮೇಲೆ ಬಿದ್ದಂಗಾಗುತ್ತೆ. ಆದರೆ ಚೆನ್ನಾಗಿರುತ್ತೆ, ಬಿಸಿಲು ತುಂಬ. ಇನ್ನೊಂದು ವಿಶೇಷ ಏನಂದರೆ, ಅಲ್ಲಿ ಸ್ನಾನ ಮಾಡಿ ನೀವು ಕೆಳಗೆ ದೇವಸ್ಥಾನಕ್ಕೆ ಬರೋಷ್ಟರಲ್ಲಿ ನಿಮ್ಮ ಬಟ್ಟೆ ಎಲ್ಲ ಫುಲ್ ಒದ್ದೆ ಆಗಿರುತ್ತೆ. ದೇವಸ್ಥಾನ ಬರೋಷ್ಟರಲ್ಲಿ ನಿಮ್ಮ ಬಟ್ಟೆ ಎಲ್ಲ ಒಣಗೋಗ್ಬಿಟ್ಟಿರುತ್ತೆ. ನೀವು ತುಂಬ ಇಷ್ಟೇ ಚಂಡಿ ಆದರೂ ಏನು ತೊಂದರೆ ಇಲ್ಲ. ಇವನು ಕ್ಯಾಮರನೆಲ್ಲ ಮುಚ್ಚಿಬಿಟ್ಟು ಆಮೇಲೆ ಲಾಸ್ಟಿಗೆ ಹೆಂಗಂಗೆಲ್ಲ ವೀಡಿಯೋ ಮಾಡೋದಂತ ಗೊತ್ತಿಲ್ಲ. ಆದರೂ ಪಾಪ ಹಿಂಗೋ ಕಾಣಂಗಾದರೂ ವೀಡಿಯೋ ಮಾಡಿದ್ದಾನೆ, ನನ್ನ ಮುಖ ನೋಡಿದ್ದೆ ಹಿಂಗೆ ಕಾಣ್ತಿದ್ದೀನಿ ಅಂತ. ಆವಾಗ ಹಂಗೇ ಮತ್ತು ಇಲ್ಲಿ ನೀವು ಡ್ರೆಸ್ ಚೇಂಜ್ ಮಾಡ್ಬೋದು, ಅಲ್ಲಿ ರೂಮ್ಸ್ ಎಲ್ಲ ಇದೆ, ಬಟ್ಟೆ ಚೇಂಜ್ ಮಾಡೋರಿಗೆ ಬಟ್ಟೆ ಚೇಂಜ್ ಮಾಡ್ಬೋದು. ತುಂಬ ಜನರು ತುಂಬ ನೋಡಿ ಇಷ್ಟು ಹೈಟಿಂದ ಬೀಳ್ತಿದೆ ನೋಡಿ, ಆ ಹೈಟಲ್ಲಿ ಬಂದು ತುಂಬ ಚೆನ್ನಾಗಿ ನೀರು ಬೀಳುತ್ತೆ ನೋಡಿ. ಮಳೆ ಟೈಮಲ್ಲಿ ತುಂಬ ಜೋರಾಗಿ ನೀರು ಬರುತ್ತೆ, ಅಂದರೆ ಎಷ್ಟು ಅಂದರೆ ಫುಲ್ಲು ಅಲ್ಲಿ ಹೋಗೋಕ್ಕೆ ಆಗಲ್ಲ, ಅಷ್ಟು ನೀರು ಬರುತ್ತೆ. ಸ್ನಾನ ಹಂಗೆ ಮಾಡೋಣ ಅಂತ ಅಂದ್ಕೊಂಡು ನಾವು ಹೋಗಿ, ನಾನು ನೋಡ್ತಾ ಇದ್ದೀನಿ ವೀಡಿಯೋ ಮಾಡ್ತಾವನೋ ಎಲ್ಲೋ ಅಂತ ನೋಡ್ತಾ ಇದ್ದೆ. ಅವ್ನು ನೋಡಿದ್ರೆ ಈ ಕಡೆಯಿಂದ ವೀಡಿಯೋ ಮಾಡ್ತಿದ್ದ, ಆದರೂ ಪರವಾಗಿಲ್ಲ. ನನ್ನ ಫ್ರೆಂಡ್ನ ಹೇಳಿದೆ ಅಲ್ಲಿ ಸ್ನಾನ ಮಾಡಿದೆ ನೋಡಿ, ಹಂಗೆ ಕೈಯೆಲ್ಲ ಮುಗ್ದಾಕ್ಬಿಟ್ಟು ದೇವರಿಗೆ, ಅಯ್ಯೋ ಪಾಪ ಕರ್ಮಲ್ಲ ಸುತ್ಕೊಂಡು ಹೋಗ್ಬಿಡ್ಲಿ ಅಂತ ಬಂದು ಬೇಡ್ಬಿಟ್ಟು ಹಂಗೆ ಬಂದೆ. ಈಗ ಬರೋ ಟೈಮಲ್ಲಿ ಹಂಗೆ ಒಂದು ರಬ್ ಅಂತ ಬೀಳ್ತೀನಿ ನೋಡಿ, ಈ ಕಡೆ ಬಂದು ಬೀಳ್ತೀನಿ ನೋಡಿ. ಬರ್ತಾ ಇದ್ದೀನಿ, ತುಂಬ ಚೆನ್ನಾಗಿತ್ತು ಮಾತ್ರ, ಒಂದು ಒಳ್ಳೆ ಖುಷಿಯಾಯಿತು. ನಾನು ಆ ಕಡೆ ನೋಡ್ತಿದ್ದೆ ಅವ್ನು ವೀಡಿಯೋ ಮಾಡ್ತಾವನೆ ಅಂತ. ಸ್ನಾನ ಮಾಡಿ ನೋಡಿ, ಕಾಣ್ತಾ ಇರ್ಬೋದು ಎಲ್ಲರೂ ಬೆಳ್ಳಿ ಬೆಳಿಗ್ಗೆ ಕಾಣ್ತಾವ್ರೆ, ನಾನು ಮಾತ್ರ ಕಪ್ಪಾಗಿ ಕಾಣ್ತಾ ಇದ್ದೀನಿ ವೀಡಿಯೋದಲ್ಲಿ ನೋಡಿ. ವೀಡಿಯೋದಲ್ಲೆಲ್ಲ ರಿಯಲ್ ಆಗಿದೆ. ಇಲ್ಲಿ ಯಾವಾಗ ಅವ್ನು ನೋಡ್ತಿದ್ದೆ ಆ ಕಡೆ, ಇಲ್ಲಿ ಯಾವಾಗ ನೋಡಿದೆ ಅವನಿಗೆ ಹೇಳಿದೆ ಏನು ವೀಡಿಯೋ ಮಾಡಂದ್ರೆ ಎಲ್ಲೋಗ್ಬಿಟ್ಟೆ ಅಂತ. ಅವ್ನಿಗೆ ಏನೋ ಹೇಳ್ಬಿಟ್ಟು ಹಂಗೆ ಬಂದೆ. ಬಂದುಬಿಟ್ಟು ಈಗ ಬರೋ ಗ್ಯಾಪಲ್ಲೇ ಬೀಳ್ತೀನಿ ನೋಡಿ. ಇವಾಗ ಬಿದ್ದು ಇವ್ರನ್ನ ಅದು ನೋಡಿ, ಅಲ್ಲಿ ಬಿದ್ದು ಇವ್ರನ್ನ ಇಟ್ಕೊಂಡೆ. ಅವನು ನನ್ನ ಫ್ರೆಂಡ್ ಒಬ್ಬ ಬಂದು ಕೈಲಿ ಇಟ್ಕೊಂಡೆ, ಇಲ್ಲಾಂದ್ರೆ ಬಿದ್ದು ತಲೆ ಹೊಡೆದೋಗ್ಬಿಡೋದು. ಅವರೊಬ್ಬರು ನೋಡಿ ಹೆಂಗೆ ನಿಂತವ್ರೆ, ಹಂಗೆ ಮತ್ತೆ ಬಂದು. ಮತ್ತು ಇನ್ನೊಂದು ವಿಶೇಷ ಏನಂದರೆ, ಇಲ್ಲಿಗೆ ಯಾರು ಅವ್ರು ಇವ್ರು ಅಂತ ಇರಲ್ಲ, ಹಿಂದೂ ಮುಸ್ಲಿಮ್ಸು ಕ್ರಿಶ್ಚನ್ಸ್ ಯಾರಾದರೂ ತುಂಬ ಜನ ಬರ್ತಾನೆ ಇರ್ತಾರೆ. ಅವ್ರು ಇವರಂತ ಏನು ಭೇದ ಇಲ್ಲ, ಯಾರೂ ಇಲ್ಲ, ಎಲ್ಲ ಬಂದು ಸ್ನಾನ ಮಾಡ್ಕೊಂಡು ಹೋಗ್ತಾರೆ. ಅದೊಂದು ಖುಷಿ ಪಡೋ ವಿಷಯ, ದೇವಸ್ಥಾನಕ್ಕೆ ಎಲ್ಲರೂ ಬರ್ತಾರೆ, ಆ ಥರ ಎಲ್ಲ ದೇವರು ಒಂದೇ ಅಲ್ವಾ. ಆ ಕಡೆ ತುಂಬ ಜನರು ಬಂದು ಸ್ನಾನ ಮಾಡ್ಕೊಂಡು ಹೋಗ್ತಾರೆ, ತುಂಬ ಖುಷಿಯಾಯಿತು. ಅದರಲ್ಲಿ ಆ ವೀಡಿಯೋ ಮಾಡಿದೆ ನೋಡಿ, ಎಷ್ಟು ಜನರು ಇದ್ರು ಅಂದರೆ ತುಂಬ ಜನರು ಇದ್ದರು. ವೀಡಿಯೋ ತುಂಬ ಉದ್ದಾಗೋಯ್ತಾರೆ ಅಂತ ಹೇಳ್ಬಿಟ್ಟು ನಾನು ಕಟ್ ಮಾಡಿನೇ ಹಾಕಿರೋದು. ಆಮೇಲೆ ಅಲ್ಲಿ ಹೋಗಿ ಸ್ವಲ್ಪ ಸ್ನಾನ ಎಲ್ಲ ಮಾಡಿದೆ ಇಲ್ಲಿ, ಅಲ್ಲಿ ಮೇಲೆ ಆದರೂ ಚೆನ್ನಾಗಿ, ಅಲ್ಲಿ ತುಂಬ ಜನ ಇದ್ರಲ್ವಾ, ಅದಕ್ಕೆ ನೋಡ್ತಾ ಇರ್ಬೋದು ಅಲ್ಲಿ ತುಂಬ ಜನ ಇದ್ರ. ಎಷ್ಟು ಜನ ನೋಡಿ ಸರ್ಕಸ್ ಮಾಡ್ತಾವ್ರೆ ನೋಡಿ, ಹುಡುಗರು ಬಿದ್ದು ಕೈಕಾಲು ಮುರ್ಕೋಬಿಟ್ರೆ ಮುಗೀತು. ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಅಲ್ಲೇ ಹೋಗ್ಬಿಟ್ಟು ಸ್ನಾನ ಮಾಡಿ. ಅವರು ಆ ಕಡೆ ಈ ಕಡೆ ಜಂಪ್ ಮಾಡ್ಕೊಂಡು ಇದು ಮಾಡ್ತಾಯಿದ್ರು. ನಾವು ಆವಾಗ ಇಲ್ಲಿ ಹೋಗ್ಬಿಟ್ಟು ಅಲ್ಲಿ ಮೇಲೆ ಸ್ನಾನ ಮಾಡೋಕ್ಕಾಗಿಲ್ಲ, ಹೆಂಗಿದ್ರು ಕೆಳಗಾದರೆ ಸ್ನಾನ ಮಾಡೋಣಪ್ಪ ಅಂದ್ಕೊಂಡು ನೆಮ್ಮದಿಯಾಗಿ ಸ್ನಾನ ಮಾಡೋಣ ಅಂದ್ಕೊಂಡು ಅಲ್ಲೇ ಕೂತ್ಕೊಂಡು ನಾನು ನನ್ನ ಫ್ರೆಂಡು ಸ್ನಾನ ಮಾಡ್ತಿದ್ದೋ. ಆವಾಗ ಅಲ್ಲಿಂದ ಅಂದರೆ ತುಂಬ ರಷ್ಟಲ್ವ ಹೋಗೋದು, ಅಲ್ಲಿ ಸ್ನಾನ ಮಾಡೋಣಂದರೆ ಸ್ವಲ್ಪ ನೀವು ಮೈಗೆ ನೀರು ಬಿದ್ದ ತಕ್ಷಣ ಬಂದುಬಿಡ್ಬೇಕು. ಈ ಕೆಳಗೆ ಅಂದರೆ ಆ ಥರ ಎಲ್ಲ ಫ್ರೀಯಾಗಿ ಎಲ್ಲ ಸ್ನಾನ ಮಾಡ್ಬೋದು. ಅವರು ನಾವು ಇಲ್ಲಿ ನಾವು ಇಬ್ಬಳು ಇದ್ದು ನಾನು ನೋಡಿ ನೋಡ್ತಾ ಇರ್ಬೋದು ಅಲ್ಲಿ, ನಾನು ನನ್ನ ಫ್ರೆಂಡು
ಇಬ್ಬರಳು ಅಲ್ಲೇ ಸ್ನಾನ ಮಾಡ್ಕೊಂಡು ಅಲ್ಲೇ ಹೋಗ್ಬಿಟ್ಟು ಸ್ವಲ್ಪ ಸ್ನಾನ ಎಲ್ಲ ಮಾಡಿಕೊಂಡು ಹಂಗೆ ಗೌಜಿ ಮಾಡ್ಕೊಂಡು ಹಂಗೆ ಬಂದು ನೋಡ್ತಾ ಇರ್ಬೋದು. ತುಂಬ ಜನರು ಇಲ್ಲಿದ್ದರು, ಆದರೆ ಈ ಥರ ಎಲ್ಲ ಮೇಲೆಲ್ಲ ಒಂದು ಅಲ್ಲಿ ಒಬ್ಬರು ಆಂಟಿ ಇದ್ರು ಆಯ್ತಾ, ಅವರು ಸಣ್ಣ ಮಗುನ ತೊಗೊಂಡು ಅಲ್ಲಿ ಹೋಗಿದ್ರು. ಸ್ವಲ್ಪ ಆಗಿದ್ರೆ ಬಿದ್ದುಬಿಟ್ಟು ಪಾಪ ಮಗು ಇದ್ದಾಗ ಹೋಗೋದು. ಸಣ್ಣ ಮಕ್ಕಳೆಲ್ಲ ಇದ್ದರೆ ದಯವಿಟ್ಟು ತಗೊಂಡು ಈ ಥರ ನೀರಲ್ಲೆಲ್ಲ ಸಾಹಸ ಮಾಡೋಕ್ಕೆ ಹೋಗಬೇಡಿ, ಸ್ನಾನ ಮಾಡೋಕ್ಕೂ ಹೋಗಬೇಡಿ. ಏನಕ್ಕಾದ್ರೆ ಹೆಚ್ಚು ಕಮ್ಮಿ ಆದರೆ ಮುಗೀತು, ಪರಿಸ್ಥಿತಿ ತುಂಬ ಕೆಟ್ಟದಾಗಿ. ಹಾಗೆ ಹೇಳ್ತಾ ಇರುವಾಗ ಫೋನ್ ಬಂದುಬಿಡ್ತು, ಹಂಗಾಗಿ ವೀಡಿಯೋ ಇದಾಗೋಯ್ತು, ಬೇಜಾರು ಮಾಡಬೇಡಿ. ಅದೇ ಈ ಥರ ಜಾಗದಲ್ಲೆಲ್ಲ ಹೋಗ್ಬಿಟ್ಟು ಸಣ್ಣ ಸಣ್ಣ ಮಕ್ಕಳನ್ನ ತೊಗೊಂಡು ಈ ಥರ ಎಲ್ಲ ಸೈಡಲ್ಲೆಲ್ಲ ಹೋಗ್ಬಿಡಿ, ಏನಕ್ಕಂದರೆ ಕಲ್ಲು ಫುಲ್ಲು ಜಾರುತ್ತೆ, ಪಾಚಿ ಆಗಿರುತ್ತಲ್ವಾ, ಜಾರಿ ಕೆಳಗೆ ಬಿದ್ದರೆ ಮುಗೀತು, ಆಮೇಲೆ ಕಥೆನೇ ಚೇಂಜ್ ಆಗೋಯ್ತದೆ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ತುಂಬ ಒಳ್ಳೆ ಪ್ಲೇಸು, ತುಂಬ ಒಳ್ಳೆ ಪರಿಸರ, ಯಾರು ಇಲ್ದಾಗ ಹೋದರೆ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ನೀರಲ್ಲಿ ಸ್ನಾನ ಮಾಡಿಕೊಂಡು ಖುಷಿಯಾಗಿ ಬರ್ಬೋದು. ಯಾರಿಗಾದರೂ ಹೋಗ್ಬೇಕಂದ್ರೆ ನೀವು ಹೋಗ್ಬೋದು, ಇರ್ ಫಾಲ್ಸ್ ಅಂತ ಅದು ಕೊಡಗಲ್ಲಿ ಬರುತ್ತೆ, ಹೋಗ್ಬಿಟ್ಟು ನೀವು ಇಲ್ಲಿ ಒಂದು ಪರಿಸರನ ನೋಡಿಕೊಂಡು ಬರ್ಬೋದು. ಆದರೆ ಈ ಟೈಮಲ್ಲಿ ಜನ ಇದ್ರಲ್ಲ, ಆ ಟೈಮಲ್ಲಿ ಸ್ವಲ್ಪ ಹಿಂಸೆ ಆಗಿದೆ ಅಷ್ಟೇ, ಅದಕ್ಕೆ ನಾವು ಇಲ್ಲಿ ಬಂದು ಸ್ನಾನ ಮಾಡ್ತಿದ್ದೀವಿ. ಹಂಗೆ ಕೂತ್ಕೊಂಡು ನೋಡಿ, ಹಂಗೆಲ್ಲ ಕೂತ್ಕೊಂಡು ಸ್ವಲ್ಪ ಬಿಸಿಲೆಲ್ಲ ಕಾಯ್ದು ಸ್ನಾನ ಎಲ್ಲ ಮಾಡಿ, ವರ್ಷಕ್ಕೊಂದೇ ಸತಿ ಬರೋದಲ್ವಾ, ಹಿಂಗಾಗಿ ಫುಲ್ ಹಬ್ಬ ಮಾಡ್ಬಿಟ್ಟು ಹಂಗೆಲ್ಲ ಮಾಡ್ಬಿಟ್ಟು ಆಮೇಲೆ ಲಾಸ್ಟಿಗೆ ಸಾಕಪ್ಪ ವೀಡಿಯೋ ಅಂದ್ಕೊಂಡು ಹಂಗೆ ಬಂದು ಅಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕಂತೂ ಆಗ್ತಾನೇ ಇತ್ತಿಲ್ಲ. ಆದರೂ ಅಲ್ಲಿ ಹೋಗಿ ಕಷ್ಟಪಟ್ಟು ಸರ್ಕಸ್ ಮಾಡಿ ತುಂಬ ಲೇಟಾಗೋಯ್ತು, ಬೆಳಕಲ್ಲಿ ಆಗಿಲ್ಲ, ತುಂಬ ಲೇಟಾಗೋಯ್ತು. ತುಂಬ ಜನ ಅಲ್ವಾ ಇಲ್ಲೇ ನೋಡಿ, ಇಷ್ಟು ಜನ ಇದ್ದರು ಅಲ್ಲಿ, ತುಂಬ ಜನ ಇದ್ದರು, ಹಂಗಾಗಿ ತುಂಬ ಲೇಟೇ ಆಯಿತು. ವೀಡಿಯೋ ಮಾಡೋಕ್ಕಾಗಿಲ್ಲ ದೇವಸ್ಥಾನಕ್ಕೆ ಒಳಗೆ ಹೋದಾಗ, ಇಲ್ಲೇ ಒಂದು ಸ್ವಲ್ಪ ಚಾನ್ಸ್ ಸಿಕ್ತು, ಹಂಗೆ ನಮ್ಮ ಫ್ರೆಂಡ್ ಹತ್ರ ಕೊಟ್ಟು ವೀಡಿಯೋ ಮಾಡಿಸ್ದೆ. ಆಯಿತಾ, ವೀಡಿಯೋ ಇಷ್ಟ ಆದರೆ ಎಲ್ಲ ಲೈಕ್ ಮಾಡಿಬಿಡಿ. ಆಯಿತಾ, ಮತ್ತೆ ಸಿಗೋಣ ಹೊಸ ವೀಡಿಯೋ ಜೊತೆ ಬರೋಣ. ಆಯಿತಾ, ಯಾರು ಬೇಜಾರು ಮಾಡ್ಕೋಬೇಡಿ, ವೀಡಿಯೋ ಇದ್ದರೆ ಲೈಕ್ ಮಾಡಿ, ಹೊಸ ವೀಡಿಯೋ ಜೊತೆ ಮತ್ತೆ ಬರ್ತೀನಿ. ಬಾಯ್ ಬಾಯ್ ಗೆಳೆಯರೇ.